ओके राजीव पी राजीव सन्मान्य सभाध्यक्षरे शाला शिक्षकर नेमकातियल्ली शिक्षण सचिव अक्रम नडेदिदे परीक्षेयन्ने बरिलारदे टीचर आगि अपॉइंट आगिदारे अंत हेळि पत्रिकेगळल्लि ओदिदीवि सन्मान्य सभाध्यक्षरे तम्म मूलक नानु ಸರ್ಕಾರಕ್ಕೆ ಕೇಳುವಂಥದ್ದು ಯಾವುದೇ ಒಂದು ಸರ್ಕಾರ ಈ ರಾಜ್ಯದ ಯುವಕರಿಗೆ ಸ್ಪಷ್ಟ ಸಂದೇಶವನ್ನು ಕೊಡಬೇಕಾಗುತ್ತೆ. ನೇಮಕಾತಿ ಪ್ರಾಮಾಣಿಕವಾಗಿದೆ, ಅರ್ಹರಿಗೆ ಇಲ್ಲಿ ಅವಕಾಶ ಸಿಗುತ್ತೆ ಅಂದಾಗ ಅದೊಂದು ಯುವಕರಲ್ಲಿ ಭರವಸೆಯನ್ನು ಮೂಡಿಸುತ್ತೆ. ಸನ್ಮಾನ ಸಭಾಧ್ಯಕ್ಷರೇ, ಟೀಚರ್ಸ್ ಸಿಇಟಿ ಎಕ್ಸಾಮೇ ಬರೀಲಿಲ್ಲ, ಇವರು ಹೇಗೆ ಸೆಲೆಕ್ಷನ್ ಆದರು, ಯಾವ ಕಾಲದಲ್ಲಿ ಸೆಲೆಕ್ಷನ್ ಆದರು, ಯಾವ್ಯಾವ ಮಹಾನುಭಾವರು ಇವರಿಗೆ ಬೆಂಬಲಕ್ಕೆ ನಿಂತಿದ್ದಾರೆ, ಅವರ ಮೇಲೆ ಕೇಸ್ ಆಗಿದೆಯಾ, ಕೇಸ್ ಆಗಿದ್ರೆ ಇಲ್ಲಿವರೆಗೆ ಎಷ್ಟು ಜನನ್ನ ಅರೆಸ್ಟ್ ಮಾಡಿದ್ದೀರಿ, ಇನ್ನೂ ಯಾವ ಹಂತದಲ್ಲಿ ಇದನ್ನ ತನಿಖೆ ಮಾಡ್ತೀರಿ, ಇನ್ನು ಮುಂದಾದರೂ ಕರ್ನಾಟಕ ರಾಜ್ಯದಲ್ಲಿ ಅಕ್ರಮವಾಗಿ ನೇಮಕಾತಿ ನಡೆಯೋದಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶವನ್ನ ಮಾನ್ಯ ಸಚಿವರು ಸರ್ಕಾರ ಈ ರಾಜ್ಯಕ್ಕೆ ಕೊಡಪ್ಪಣ ಸಚಿವರು ಸಚಿವರು ಅಧ್ಯಕ್ಷರೇ, ಟೀಚರ್ಸ್ ಅಪಾಯಿಂಟ್ಮೆಂಟ್ ಗಳನ್ನ ಹಿಂದೆ ಗೋವಿಂದಗೌಡರು ಮಂತ್ರಿ ಇದ್ರು. ಅವಾಗ ಯಾವ ರೀತಿ ಪ್ರಮಾಣಿಕತೆ ನಡೀತು, ಬರ್ಬರ್ತಾ ನೀವೇನು ಕೌನ್ಸಿಲಿಂಗ್ ಮಾಡ್ತೀವಿ ಇನ್ನೊಂದು ಮಾಡ್ತೀವಿ ಅಂತ ಹೇಳಿ ಮಾಡಕ್ಕೆ ಹೋಗಿ ಕೊಡುಗೆ ಅದನ್ನೇನು ಇವರು ರಿಟರ್ನ್ ಟೆಸ್ಟ್ ಮಾಡಿ ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅಧ್ಯಕ್ಷರೇ, ಅದನ್ನು ಬಗೆದ್ರೆ ಬಹಳ ದೊಡ್ಡದಿದೆ, ಬಹಳ ದೊಡ್ಡದಿದೆ ಅಧ್ಯಕ್ಷರೇ. ಅಧ್ಯಕ್ಷರೇ, ನಾನು ತಮ್ಮ ಮುಖಾಂತರ ಡಿಮ್ಯಾಂಡ್ ಮಾಡ್ತೇನೆ, ಇದು ಸಂಪೂರ್ಣವಾದಂತ ತನಿಖೆ ಆಗ್ಬೇಕು. ಯಾರ್ಯಾರು ತಪ್ಪಿಸದ್ರಿದ್ದಾರೆ ಅವರೆಲ್ಲರೂ ಹೊರಗೆ ಬರಬೇಕು ಅಧ್ಯಕ್ಷರೇ. ಶಿಕ್ಷಕರ ನೇಮಕಾತಿಯಲ್ಲಿ ನಡೆದಿರ್ತಕ್ಕಂಥ ಏನ್ ಬಹಳ ದೊಡ್ಡ ಹಗರಣ ಇದೆ, ಇದು ಹೊರಗೆ ಬರಲೇಬೇಕು. ಇದರಲ್ಲಿ ಯಾರು ತಪ್ಪಿಸಿದ್ರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ. ಸಭಾಪತಿಗಳೇ, ರಾಜೀವ್ ಅವರು ಎತ್ತಿದಂತ ಪಾಟೀಲ್ರು ಎತ್ತಿದಂತ ಪ್ರಶ್ನೆ ತುಂಬಾ ಗಂಭೀರವಾಗಿದೆ, ಸಮಾಜಕ್ಕೆ ಅವಮಾನ ಆಗುವಂತ ಸ್ಥಿತಿಯಲ್ಲಿ ನಡೆದಿದೆ. ನಮಗೆ ನಿಮಗೆ ಗೊತ್ತಿದೆ, ಒಂದ್ಸಲಿ ಶಿಕ್ಷಕರ ನೇಮಕಾತಿಯ ನೋಟಿಫಿಕೇಶನ್ ಆಗಿ ಮತ್ತೊಂದು ನೋಟಿಫಿಕೇಶನ್ ಆಗೋದ್ರೊಳಗಡೆ ಆ ನೋಟಿಫಿಕೇಶನ್ನಲ್ಲಿ ಯಾವುದೇ ಶಿಕ್ಷಕರಿಗೆ ಆರ್ಡರ್ಸನ್ನು ಕೊಟ್ಟು ಅವ್ರನ್ನ ಶಿಕ್ಷಕರನ್ನಾಗಿ ನೇಮಿಸ್ಕೋಬೇಕು. 12-13 ನೇಮಕಾತಿ ಪ್ರಕ್ರಿಯೆ ಆಯಿತು, ಅದಾದ್ಮೇಲೆ 14-15 ಸಹಿತ ನೇಮಕಾತಿಯ ನೋಟಿಫಿಕೇಶನ್ ಆಯಿತು, ಆ ಪ್ರಕ್ರಿಯೆ ಶುರುವಾಯಿತು. ಅದರಲ್ಲೂ ಸಹಿತ ಒಂದಷ್ಟು ಜನ ಶಿಕ್ಷಕರನ್ನ 1689 ಆದಮೇಲೆ 15-16 ಇದ್ದಕ್ಕಿದ್ದಂಗೆ ಒಂದಷ್ಟು ಜನ ಶಿಕ್ಷಕರು ಯಾರು ಅಪ್ಲಿಕೇಶನ್ನೇ ಹಾಕಿಲ್ಲ, ಯಾರು ಎಕ್ಸಾಮೇ ಬರ್ದಿಲ್ಲ, ಯಾರಿಗೆ ಎಲಿಜಿಬಿಲಿಟಿನೇ ಬಂದಿಲ್ಲ, ಅಂಥ ಶಿಕ್ಷಕರನ್ನಗೆಲ್ಲ ಆರ್ಡರ್ ಕೊಟ್ಟಿರುವಂಥದ್ದು ಪತ್ರಿಕೆ ಮೂಲಕ ನಮಗೆ ಬಂತು. ಆ ಪತ್ರಿಕೆ ಆರ್ಟಿಕಲ್ ಬಂದ ತಕ್ಷಣ ನಾವು ಈ ಕ್ಷೇತ್ರದಲ್ಲಿ ಈ ಥರದ ಒಂದು ಕೆಲಸ ಆಗಿದೆಯಾ ಅಂತ ಅವ್ರು ಹೇಳ್ತಿರುವಂಥದ್ದು ನಿಜವೋ ಸುಳ್ಳು ಅನ್ನುವಂಥದ್ದನ್ನ ನಾವು SLC ಬೋರ್ಡಿನ ಡೈರೆಕ್ಟ್ರ್ ಮೂಲಕ ಇನ್ವೆಸ್ಟಿಗೇಷನ್ನ ಶುರು ಮಾಡಿಸಿದ್ವಿ. ಆ ಇನ್ವೆಸ್ಟಿಗೇಷನ್ ಶುರು ಮಾಡಿದ ತಕ್ಷಣ ನಮಗೆ ಒಂದು ಬೆಂಗಳೂರು ಡಿವಿಜನ್ನಲ್ಲಿ ಒಂದೆರಡು ಕಡೆ ಮಾಡಿದಾಗ ಈ ಥರದ ಫೇಕ್ ಟೀಚರ್ಸ್ ಅಪಾಯಿಂಟ್ಮೆಂಟ್ ಆರ್ಡರ್ಸ್ ಆಗಿರುವಂಥದ್ದನ್ನು ಗೊತ್ತಾಯಿತು. ಅದನ್ನು ಮೇಲ್ನೋಟಕ್ಕೆ ಯಾವ ಪೇಪರಲ್ಲಿ ಬಂದಿರುವಂಥದ್ದು ಕಂಪ್ಲೇಂಟ್ ಏನು ಬಂತು ಅದಕ್ಕೆ ನಿಜ ಅಂತ ನೋಡೋಕ್ಕೆ ನಿಜ ಅಂತ ಅನ್ನಿಸುವಂಥದ್ದು ಮೇಲ್ನೋಟಕ್ಕೆ ಕಾಣ್ತಿತ್ತು. ಆ ಮೇಲ್ನೋಟಕ್ಕೆ ಕಾಣ ತಕ್ಷಣ ನಾವು SLC ಬೋರ್ಡಿನ ಡೈರೆಕ್ಟರ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿಸಿದ್ರೆ ನಮಗೆ ಸುಮಾರು 16 ಜನ ಟೀಚರ್ಸು ಈ ಥರ ಆಗಿದ್ದಾರೆ, ಯಾರು ಅಪ್ಲಿಕೇಶನ್ನೇ ಹಾಕಿಲ್ಲ, ಯಾರು CET ತಗೊಂಡಿಲ್ಲ, ಯಾರು ಎಲಿಜಿಬಿಲಿಟಿನೇ ಇಲ್ಲ, ಆ ಥರದವ್ರಿಗೆ ಆರ್ಡ್ರು 14-15 ನಂತರ ಕೊಟ್ಟಿದ್ದಾರೆ ಅಂತ ಗೊತ್ತಾಯ್ತು. ಅದಾದ ತಕ್ಷಣ ಇದು
ಸಿಐಡಿಗೆ ಕೊಡೋದಕ್ಕೆ ಯೋಗ್ಯವಾದಂಥ ಕೇಸನ್ನು ಕಾರಣಕ್ಕೋಸ್ಕರ ಪೂರ್ಣವಾಗಿ ಸಿಐಡಿ ಕೊಟ್ಟಿದ್ದೀವಿ. ಸಿಐಡಿ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ. ಈಗಾಗಲೇ 16 ಜನ ಶಿಕ್ಷಕರನ್ನ ಅರೆಸ್ಟು ಮಾಡಿದ್ದಾರೆ. ಈಗ ನಮ್ಗೆ ಬಂದಿರುವಂಥ ಇನ್ಫಾರ್ಮೇಶನಲ್ಲಿ ಈಗಾಗಲೇ 35-40 ಟೀಚರ್ಸ್ ಈ ಥರ ಆಗಿದ್ದಾರೆ. ಇದು ನಾವು ಬರೀ ಬೆಂಗಳೂರು ಡಿವಿಷನಲ್ಲಿ ಮಾತ್ರ ನೋಡಿರುವಂಥದ್ದು, ಬೇರೆ ರಾಜ್ಯದ ಎಲ್ಲ ಡಿವಿಷನ್ಗಳನ್ನ ನೋಡಿದಾಗ ಎಷ್ಟು ಜನ ಈ ಥರ ಆಗಿರ್ಬೋದು ಅನ್ನೋಂಥದ್ದನ್ನು ಸಿ ಐ ಡಿನವರು ಮಾಡಿ ಇದನ್ನ ಮಾಡಿ ವರದಿಯನ್ನ ಕೊಟ್ಟ ನಂತರ ಸರ್ಕಾರ ಅದಕ್ಕೆ ಮಾಡ್ತಿದ್ದಾರೆ. ಏ ಸಿ ಓ ಡಿ ತನಿಖೆ ಮಾಡ್ತಿದ್ದಾರೆ ಅಂದ್ರೆ ಮುಗೀತು. ಈಗ ಈಗ ಆಯ್ತು, ಅವ್ರು ಹೇಳಿದ್ರೆ ಈಗ ಅವ್ರು ಸಿ ಓ ಡಿ ತನಿಖೆ ಮಾಡಿಸ್ತಿದೀವಿ ಅಂತ ಹೇಳಿದ್ದಾರೆ. ಇನ್ನೇನ್ ನಿಮ್ಗೆ ಇಡೀ ರಾಜ್ಯಕ್ಕೆ ಅತ್ಯಂತ ಕೆಟ್ಟ ಸಂದೇಶ ಹೋಗ್ತಾ ಇದೆ. ದಯಮಾಡಿ ಇದ್ರ ಬಗ್ಗೆ ಚರ್ಚೆ, ಒಂದು ಅರ್ಧ ಗಂಟೆ ಚರ್ಚೆ ಕೊಡಿ ಸರ್. ಎಲ್ಲರೂ ಮಾತಾಡಿ. ಸಿ ಓ ಡಿ ತನಿಖೆ ಕೊಟ್ಟಿದ್ದಾರೆ ಅಂದ್ಮೇಲೆ ಇನ್ನೇನ್ ಚರ್ಚೆ ಇಲ್ಲ ಸರ್. ತನಿಖೆ ಆಗಲಿ, ಅದು ತನಿಖೆ ಆಗಿ ಏನಾಗುತ್ತೆ ವರದಿ ಬರಲಿ, ಆಮೇಲೆ ನೋಡೋಣ. ಆಡಳಿತ ಪಕ್ಷ ನೋಡೋಣ. ಈಗ ಬಸವನಗೌಡರು ತನಿಖೆ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಇನ್ನೇನಿದೆ ಹೇಳ್ರಿ? ಸಿ ಓ ಡಿ ಕೊಟ್ಟಿದೀವಿ ಅಂತ ಹೇಳಿದ್ರು ಬೆಲ್ಲದ್ರು. ಈಗ ಅವಕಾಶ ಮಾಡಿ ಕೊಡಿ, ನಾವು ಕೂಡ ಮಾಡಿಕೊಡಿ ಅಧ್ಯಕ್ಷ. ಆದ್ರೆ ಹಿಂದೆ ಯಾರಿದ್ದಾರೆ ಎಲ್ಲರಿಗೂ ಗೊತ್ತಾಗ್ತದೆ. ಅದಕ್ಕೆ ಚರ್ಚೆಗೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದೀವಿ. ಚರ್ಚೆ ಆಯ್ತ್ರಿ, ಸಿ ಓ ಡಿ ಕೊಟ್ಟಿದೀವಿ ಅಂತ ಹೇಳಿದ್ದಾರೆ, ಬಿಡ್ರಿ ಅದು ಸಾಕು. ಈಗ ಇದು ಅವಕಾಶ ಇದೆ, ಇದನ್ನ ಯಾಕೆ ಓಕೆ ಬಸವನಗೌಡರು ಸನ್ಮಾನ ಆಯ್ತ್ರಿ, ಈಗ ಸಿ ಓ ಡಿ ಕೊಟ್ಟಿದೀವಿ ಅಂತ ಹೇಳಿದ್ದಾರೆ. ಆಯ್ತ್ರಿ, ಸಿ ಓ ಡಿ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ, ಅವ್ರು ಏನ್ ಹೇಳೋದು? ಮಹೇಶ್ ಕುತ್ಕೊಳ್ಳಿ, ಎಸ್ ಪಾಟೀಲ್ ಕುತ್ಕೊಳ್ಳಿ, ಮಹೇಶ್ ಕುತ್ಕೊಳ್ಳಿ. ಆಯ್ತ್ರಿ ಎಸ್ ಪಾಟೀಲ್, ಈಗ ಮಹೇಶ್ ಇದೆಲ್ಲ ಆಗಿದೆ. ಈಗ ಈಗ ಸಿ ಓ ಡಿ ತನಿಖೆ ಕೊಟ್ಟಿದ್ದೀವಿ ಅಂತ ಹೇಳಿದ್ಮೇಲೆ ಈ ವಿಷಯದ ಬಗ್ಗೆ ಮತ್ತೆ ಚರ್ಚೆ ಮಾಡೋದಿಲ್ಲ. ಇಲ್ಲಿ ವಿಷಯ ಮುಗೀತು. ಬಸವನಗೌಡರು ಓಕೆ, ಅದೆಲ್ಲ ನೋಡೋಣ. ಅದ ತನಿಖೆ ಆಗ ಬರುತ್ತಲ್ಲ, ನೀವ್ ಯಾಕೆ ಈಗ ಪ್ರತಿಪಕ್ಷದಲ್ಲಿ ಆಯ್ತು, ಹೇಗೆ ಆಯ್ತು ಅಂತ ಗೊತ್ತಾಗ್ಲಿ. ಈಗ ಆಯ್ತು, ತನಿಖೆ ವರದಿ ಏನ್ ಗೊತ್ತಾಗ್ಲಿಲ್ಲ ನಿಮ್ಗೆ? ಈಗ ನಿಮ್ಮ ಪಿ ಎಸ್ ಐ ಬರುವಾಗ ನೀವು ಮಾಡಿ ನನ್ನಿ ಆಗ್ಲಿ, ಕೆಲಗೋಡಿ ಚರ್ಚೆಗೆ ತನ್ನಿ. ನೀವು ಯಾರು ಬೇಡ ಅಂತ ಹೇಳ್ತಾರೆ ಸಭಾಧ್ಯಕ್ಷರೇ? ನೀವೇನು 5 ವರ್ಷ ಆಗಿದ್ದೀರಾ ಪ್ರತಿಪಕ್ಷದಲ್ಲಿದ್ದಾಗ? ಈಗ ನೀವೆಲ್ಲರೂ ಹೇಳಿರೋ ನಿಮ್ಮೆಲ್ಲ ಅಭಿಪ್ರಾಯವನ್ನು ಕೇಳಿದ್ದೀನಿ ನಾನು. ಹೇಳಿ ಮಾಧುಸ್ವಾಮಿ. ಹೇಳೋ ಮಾತನ್ನ ನಾವು ಇಲ್ಲಿ ಸ್ವೀಕರಿಸಕ್ ಆಗೋದಿಲ್ಲ. ಅವರು ಗಮನಕ್ಕೆ ಬಂದಾಗ ಹಿಂಗ್ ಸ್ಕ್ಯಾಂಡಲ್ ಆಗಿದೆ ಅಂತ ಹೇಳೋ ಹಕ್ಕು ಸದಸ್ಯರಿಗಿದೆ. ನೀವು ಅಲ್ಲಿದ್ದಾಗ ಮಲಗಿದ್ರ, ನಿದ್ದೆ ಮಾಡ್ತಿದ್ರ, ಅವಾಗ ಯಾಕೆ ನಾವು ಸರ್ಕಾರ ನಡೆಸ್ತಿದ್ದವರು ಅವ್ರಿಗೆ ಮಾಹಿತಿ ಕೊಡೋದಿಲ್ಲ ಎಲ್ಲದನ್ನ ಇರೋದು? ಈಗ ಅವ್ರಿಗೆ ನಾವೇನೇನು ಮಾಡ್ತಿದ್ವಿ ಎಲ್ಲ ಕೊಟ್ಟಿರ್ತೀವ? ಏನಾದ್ರು ಆಗಿದೆ ಈ ರಾಜ್ಯದಲ್ಲಿ, ಸನ್ಮಾನ್ಯ ಶಿಕ್ಷಣ ಸಚಿವರ ಗಮನಕ್ಕೆ ಬಂದಿದೆ, ತನಿಖೆ ಆಗಬೇಕಾಗಿದೆ, ಸಿ ಐ ಡಿ ತನಿಖೆಗೆ ನಾವು ಕೊಟ್ಟಿದ್ದೀವಿ. ಸನ್ಮಾನ್ಯ ಸದಸ್ಯರು ಏನಾದ್ರು ಮಾಹಿತಿಗಳಿದ್ರೆ ಸನ್ಮಾನ್ಯ ನಮ್ಮ ಮಂತ್ರಿಗಳಿಗೆ ಕೊಡಲಿ, ಅದನ್ನು ಸೇರಿಸಿ ಸಿ ಐ ಡಿ ತನಿಖೆಯಲ್ಲಿ ಒಳಗೊಟ್ಟು ಮಾಡಕ್ ನಾವು ಒಂದು ಸೂಚನೆ ಕೊಟ್ಟು ಎಲ್ಲದನ್ನು ಇನ್ಕಾಪರೇಟ್ ಮಾಡಿ ಒಂದು ತನಿಖೆ ಮಾಡಕ್ ನಾವು ಸೂಚನೆ ಕೊಡ್ತೀವಿ. ಓಕೆ ಬಸವನಗೌಡರು, ಆಯ್ತ್ರಿ ಇವೆಲ್ಲ ಹೇಳಾಯ್ತಲ್ರಿ ಎಸ್ ಪಾಟೀಲ್, ಇವರ ಮಾತಿನಲ್ಲಿ ಉದ್ದೇಶ ಇಲ್ಲ, ದುರುದ್ದೇಶ ಇಲ್ಲ. ಎಸ್ ಪಾಟೀಲ್ ಬಿಟ್ಬಿಡ್ರಿ, ಮುಗಿತೋದು ಮುಗಿತೋದು ಎಲ್ಲ ದುರುದ್ದೇಶ ಮಾತಾಡೋ ಕೆಲಸ ಮಾಡ್ತಾರೆ. ಆಯ್ತು ಹೇಳ್ರಿ, ಕಲಿಕೆ ಮಾಡ್ತಾ ನೋಡ್ರೆ ನೀವು. ಆಯ್ತು ಎಸ್ ಪಾಟೀಲ್ ಎಷ್ಟಲ್ಲ ಹೇಳೋದ್ರಿ,
ಆಯ್ತು ಬಿಡ್ರಿ.